ನಟ ದರ್ಶನ್ ಸದ್ಯ ಪರಪ್ಪನ ಗ್ರಹಾರ ಜೈಲಿನಲ್ಲಿದ್ದಾರೆ. ನಟ ದರ್ಶನ್ರನ್ನ ನೋಡಲು ಪ್ರತಿನಿತ್ಯ ಯಾರಾದರೂ ಒಬ್ರು ಜೈಲಿನ ಬಳಿ ಬಂದೇ ಬರ್ತಾರೆ. ಆದರೆ ವಾರಕ್ಕೊಮ್ಮೆ ಮಾತ್ರ ದರ್ಶನ್ಗೆ ಫ್ಯಾಮಿಲಿ ಅವರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಇದೆ. ಬೇರೆ ಯಾರಾದರೂ ಭೇಟಿಯಾಗಬೇಕು ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋಗಿ ಭೇಟಿಯಾಗಬೇಕು, ಅಥವಾ ಜೈಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ದರ್ಶನ್ ಒಪ್ಪಿಗೆ ಕೊಟ್ಟರೆ ಮಾತ್ರ ಅವರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಪವಿತ್ರ ಗೌಡರನ್ನ ಭೇಟಿಯಾಗಲಿಕ್ಕೆ ಕೂಡ ಪವಿತ್ರ ತಾಯಿ, ತಮ್ಮ ಮತ್ತು ಮಗಳು ಆಗಾಗ್ಗೆ ಜೈಲಿಗೆ ಭೇಟಿ ಕೊಡ್ತಾ ಇರ್ತಾರೆ. ಆದರೆ ಈ ಬಾರಿ ಪವಿತ್ರ ಪುತ್ರಿ ಜೈಲಿನ ಬಳಿ ಬಂದು ಪವಿತ್ರರನ್ನ ಭೇಟಿ ಮಾಡಿಲ್ಲ. ಆದರೆ ಆಕೆ ಭೇಟಿ ಮಾಡಲಿಕ್ಕೆ ಬಂದಿದ್ದು ನಟ ದರ್ಶನ್ರನ್ನ. ಆದರೆ ಭೇಟಿಗಾಗಿ ಹೋದಂಥ ಸಂದರ್ಭದಲ್ಲಿ ನಟ ದರ್ಶನ್ ನನ್ನ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಮತ್ತು ಆಕೆಯ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಭೇಟಿಯಾಗೋದಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ವಾಪಸ್ ಕಳಿಸಿದ್ದಾರಂತೆ. ಇತ್ತ ನಟ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಸಿಗದೇ ಇದ್ದಾಗ ತನ್ನ ತಾಯಿ ಪವಿತ್ರ ಗೌಡರನ್ನ ಭೇಟಿಯಾಗಿ ಅವರೊಂದಿಗೆ ಮಾತುಕತೆ ನಡೆಸಿ ವಾಪಸ್ಸಾಗಿದ್ದಾರೆ.